ವೀಕ್ಷಕರ, ಪ್ರತಿ ಬಾರಿ ಚುನಾವಣೆ ಅಂತ ಹೇಳಿದಾಗ ಅಲ್ಲಿ ಒಂದಿಷ್ಟು ಕುತೂಹಲಗಳಿರುತ್ತವೆ, ಪಟ್ಟುಗಳಿರುತ್ತವೆ, ಒಂದಿಷ್ಟು ಗೊಂದಲಗಳಿರುತ್ತವೆ. ಎಸ್ ವೀಕ್ಷಕರೇ, ಮುಂಬರುವ ಲೋಕಸಭಾ ಚುನಾವಣಾ ದೃಷ್ಟಿಯಿಂದ ಸದ್ಯದ ವಾತಾವರಣ ಯಾವ ರೀತಿ ಇದೆ, ಹಾಗಾದ್ರೆ ಲೋಕಸಭಾ ಚುನಾವಣೆಗೆ ಯಾವ ರೀತಿ ಕಸರತ್ತು ನಡೀತಾ ಇದೆ ಅನ್ನೋದನ್ನ ನಾವು ತಿಳಿಸ್ಕೊಡ್ಬೇಕಾಗಿದೆ. ಈಗ ಒಂದು ಬ್ರೇಕಿಂಗ್ ನ್ಯೂಸ್, ಲೋಕ ಸಮರದಲ್ಲಿ ಯುವ ಪಡೆ ಅಬ್ಬರ ಈಗ ಮುಗಿಲು ಮುಟ್ಟುವಂತಿದೆ. ಕಾರಣ ಏನು ಅಂತ ಹೇಳಿದ್ರೆ, ಈ ಬಾರಿ ಲೋಕ ಸಮರಕ್ಕೆ ಯುವ ಸುನಾಮಿ ಅಪ್ಪಳಿಸಲಿದೆ. ಕರ್ನಾಟಕ ಸೇರಿದಂತೆ ಈಗಾಗಲೇ ಒಟ್ಟು 12 ರಾಜ್ಯಗಳಲ್ಲಿ ರಾಜಕೀಯ ಲೆಕ್ಕಾಚಾರವೇ ಶೇಕ್ ಆದಂತೆ ಕಾಣ್ತಾ ಇದೆ. ಯಾಕಂತ ಹೇಳಿದ್ರೆ, ಓನ್ಲಿ ಬಿಕಾಸ್ ಆಫ್ ಯೂತ್, ಅಂದ್ರೆ ಇಲ್ಲಿ ಯಂಗ್ ಜನರೇಷನ್ ಎಷ್ಟರ ಮಟ್ಟಿಗೆ ತಮ್ಮ ಮತವನ್ನ ಚಲಾಯಿಸುವುದರ ಮೂಲಕ ಯಾವ ರೀತಿ ಬದಲಾವಣೆಯನ್ನ ತರ್ತಾರೆ ಅನ್ನುವ ಒಂದು ಕುತೂಹಲಕಾರಿಯಾದಂತ ಸಂಗತಿ ಈಗ ಎದುರಾಗಿದೆ. ಹೀಗಾಗಿ ಯುವ ಸಮುದಾಯದ ಮತಗಳ ಮೇಲೆ ನಾಯಕರು ಕಣ್ಣಿಟ್ಟಿದ್ದಾರೆ. ಈ ಬಾರಿ ಒಟ್ಟು 8.1 ಕೋಟಿ ಹೊಸ ಮತದಾರರು ಸೇರ್ಪಡೆಗೊಳ್ತಾ ಇದ್ದಾರೆ. 282 ಕ್ಷೇತ್ರಗಳಲ್ಲೂ ಯುವ ಸಮುದಾಯದ ಮತಗಳೇ ನಿರ್ಣಾಯಕ ಆಗ್ತಾ ಇದ್ದಾವೆ ಅಂತ ಹೇಳಿದ್ರೆ, ನಿಜಕ್ಕೂ ಎಲ್ಲಾ ಪಕ್ಷಗಳ ನಾಯಕರು ಕೂಡ ತುಂಬಾ ಜಾಗರೂಕರಾಗಿರ್ಬೇಕಾಗತ್ತೆ. ಯುವ ಮನಸ್ಸನ್ನ ಸೆಳೆಯುವ ನಿಟ್ಟಿನಲ್ಲಿ ನಿಜಕ್ಕೂ ಯಾವ ರೀತಿ ಸಫಲರಾಗ್ತಾರೆ ಅನ್ನೋದನ್ನ ನಾವು ಕಾದು ನೋಡ್ಬೇಕಾಗಿದೆ ವೀಕ್ಷಕರೇ. ಒಟ್ಟಿನಲ್ಲಿ ಯುವ ಮನ ಗೆಲ್ಲುವಲ್ಲಿ ವಿಫಲರಾದವರಿಗೆ ಸೋಲು ಈ ಸರಿ ಕನ್ಫರ್ಮ್ ಅನ್ನುವ ಒಂದು ಲೆಕ್ಕಾಚಾರ ಈಗ ಗರಿಗೆದರ್ತಾ ಇದೆ. ಇಲ್ಲಿವರೆಗೂ ಕೂಡ ಆ ಸೀಟ್ ನನಗ್ ಬೇಕ್ರಿ, ಈ ಕ್ಷೇತ್ರ ನನಗ್ ಬೇಕು ಅನ್ನುವ ಒಂದು ಕ್ಯಾಂಡಿಡೇಟ್ ಲೆಕ್ಕಾಚಾರ ಶುರುವಾಗ್ತಾ ಇದೆ. ಆದ್ರೆ ಒಂದೇ ಆಯಾಮದಲ್ಲಿ ಯೋಚನೆ ಮಾಡಿದ್ರೆ ಸಾಕಾಗೋದಿಲ್ಲ. ಬದಲಾಗಿ ಈ ಬಾರಿ ಯುವ ಸಮುದಾಯದ ಮತಗಳ ನಿರ್ಣಾಯಕವಾಗುವಂತಹ ಒಂದು ಎನ್ವೈರನ್ಮೆಂಟ್ ಸೃಷ್ಟಿಯಾಗಿರೋದ್ರಿಂದ ನಿಜಕ್ಕೂ ಈ ಬಾರಿ ಯಂಗ್ ಎನರ್ಜೆಟಿಕ್ ವೋಟರ್ಸ್ ಯಾವ ರೀತಿಯಾದಂಥ ಮತಗಳನ್ನು ಚಲಾಯಿಸ್ತಾರೆ, ಅವರ ಒಲವು ಯಾರ ಕಡೆ ಇದೆ ಅನ್ನೋದು ಈ ಬಾರಿ ಚರ್ಚೆಗೆ ಗ್ರಾಸವಾಗಿರುವಂಥ ಒಂದು ದೊಡ್ಡ ವಿಚಾರ. ಹೀಗಾಗಿ ಯುವ ಸುನಾಮಿ ಎಂಟ್ರಿ ಆಗ್ತಾ ಇರೋದ್ರಿಂದ ಈ ಸುನಾಮಿಗೆ ತತ್ತರಿಸಿ ಹೋಗ್ತಾರೋ ಅಥವಾ ಈ ಸುನಾಮಿಯಿಂದ ಫಲಪ್ರದವಾಗುತ್ತೋ ಅನ್ನೋದನ್ನು ಕೂಡ ನೋಡಬೇಕಾಗಿದೆ. ಹೀಗಾಗಿ ಯುವಕರೇ ಇವತ್ತಿನ ಟಾರ್ಗೆಟ್ ಆಗಿದ್ದಾರೆ ಈ ಬಾರಿಯ ಲೋಕಸಭಾ ಚುನಾವಣಾ ದೃಷ್ಟಿಯಿಂದ ನಾಯಕರಿಗೆ. ಯಾಕಂತ ಹೇಳಿದ್ರೆ, ಈ ಮುಂಚೆ ಏನೆಲ್ಲ ನಡೆದಿತ್ತು, ಎಷ್ಟು ಮತದಾರರು ಹೊಸಬರಾಗಿದ್ದಾರೆ, ಎಷ್ಟು ಮತದಾರರು ಸೇರ್ಪಡೆ ಆಗಿದ್ದಾರೆ ಮತ್ತು ಆ ಕ್ಷೇತ್ರದ ಮತದಾರರ ಒಲವು ಯಾವ ರೀತಿ ಇದೆ ಅನ್ನೋದನ್ನು ನೋಡಿದಾಗ ಹಿರಿಯರಿಗೂ ಮತ್ತು ಈಗ ಹೊಸದಾಗಿ ವೋಟರ್ಸ್ ಆಗುವಂಥವರಿಗೂ ಕೂಡ ತುಂಬ ವ್ಯತ್ಯಾಸ ಇರುತ್ತೆ. ಯಾಕಂತ ಹೇಳಿದ್ರೆ, ಅವರ ಹಳೆಯ ಎಕ್ಸ್ಪೀರಿಯನ್ಸ್ಗಳು ಯಾರಿಗೆ ಯಾವ ಮತವನ್ನು ಹಾಕಬೇಕು ಅನ್ನೋದನ್ನು ಯಾವ ರೀತಿ ನಿರ್ಧಾರ ಮಾಡ್ತಾರೆ ಅನ್ನೋದನ್ನು ಕಂಡುಹಿಡಿಯೋದು ತುಂಬ ಕಷ್ಟ ಆಗಿರುತ್ತೆ. ಯಾಕಂತ ಹೇಳಿದ್ರೆ, ರಾಜಕಾರಣಿಗಳು ಯಾವೆಲ್ಲ ಅಸ್ತ್ರಗಳನ್ನು ಪ್ರಯೋಗಿಸ್ತಾರೆ, ಯಾವೆಲ್ಲ ಕಾರ್ಡ್ಗಳನ್ನು ಪ್ಲೇ ಮಾಡ್ತಾರೆ, ನಮ್ಮ ಯುವಕರಿಗೆ ಅದು ಯಾವ ರೀತಿ ನಾಟತ್ತೆ, ನಮ್ಮ ಯುವಕರ ನಿಜವಾದ ಮನಸ್ಥಿತಿ ಎಂಥದ್ದು, ನಮ್ಮ ಯುವಕರು ಎಂಥ ನಾಯಕರನ್ನು ಆಯ್ಕೆ ಮಾಡ್ತಾರೆ, ದೇಶದ ದೃಷ್ಟಿಯಿಂದ ಯಾವೆಲ್ಲ ವಿಚಾರಗಳಲ್ಲಿ ಚರ್ಚೆಯನ್ನು ಮಾಡ್ತಾರೆ, ಅವರ ನಿಜವಾದ ಒಲವು, ಅವರ ನಿಜವಾದ ಮನಸ್ಸು ಯಾರ ಮೇಲಿದೆ ಅನ್ನೋದನ್ನು ನೋಡಬೇಕಾಗಿದೆ. ಹೀಗಾಗಿ ಈ ಬಾರಿ ಒಂದು ವೇಳೆ ಯುವಕರನ್ನು ಸೆಳೆಯದೆ ಹೋದರೆ, ಯುವಕರ ಅಥವಾ ಯುವ ಮತದಾರರನ್ನು ಸೆಳೆಯದೆ ಹೋದರೆ, ಯುವ ಮತಗಳ ಮೇಲೆ ಕಣ್ಣಿಡದೆ ಹೋದರೆ ಸೋಲು ಪಕ್ಕ ಅಂತ ಹೇಳಲಾಗ್ತಾ ಇದೆ. ಇದಕ್ಕೆ ಪೂರಕ ಅನ್ನುವಂತೆ ಈಗ ಮತ್ತೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್. ಯುವ ಮತಗಳ ನಿರ್ಣಾಯಕ, ಎಸ್ ಆಫ್ ಕೋರ್ಸ್. ಹಾಗೆಯೇ ಬೇರೆ ರಾಜ್ಯಗಳಲ್ಲಿ ಎಷ್ಟರ ಮಟ್ಟಿಗೆ ವಾತಾವರಣ ಇದೆ ಅನ್ನೋದನ್ನು ನೋಡಿದ್ವಿ. ಇನ್ನು ಕರ್ನಾಟಕದ 20 ಕ್ಷೇತ್ರಗಳಲ್ಲಿ ಯುವ ಮತದಾರರ ಮತಗಳೇ ಇಲ್ಲಿ ನಿರ್ಣಾಯಕ ಆಗ್ತಾ ಇದ್ದಾವೆ. 2014 ಸೋಲಿನ ಮತಗಳ ಅಂತರದಷ್ಟೇ ಹೆಚ್ಚಾಗ್ತಾ ಇದೆ ಯುವ ಮತ. ಅಂದರೆ ಲೋಕಸಮರಕ್ಕೆ ಸರಾಸರಿ 1.49 ಲಕ್ಷರಷ್ಟು ಹೊಸ ಮತದಾರರು ಸೇರ್ಪಡೆ ಆಗ್ತಾ ಇರೋ ಹಿನ್ನೆಲೆಯಲ್ಲಿ 297 ಕ್ಷೇತ್ರಗಳಲ್ಲಿ ಕಳೆದ ಬಾರಿ ಗೆದ್ದು ಬೀಗಿದವರಿಗೆ ಆತಂಕ ಶುರುವಾಗಿದೆ. 2014 ಯಾವ ರೀತಿ ವಾತಾವರಣವಿತ್ತು ಮತ್ತು 2014 ಗೆದ್ದಂಥ ಮತಗಳ ಅಂತರದಷ್ಟೇ ಹೆಚ್ಚಾಗಿವೆ ಈ ಬಾರಿಯ ಹೊಸ ಮತಗಳು. ಇದು ಒಂದು ರೀತಿಯಾದಂಥ ಕ್ಯೂರಿಯಾಸಿಟಿ ಮೂಡಿಸಿದೆ ಮತ್ತು ಕನ್ಫ್ಯೂಸ್ಡ್ ಆಗುವ ಎಲ್ಲ ಸಾಧ್ಯತೆಗಳು ಕೂಡ ಇರುತ್ತವೆ. ಹಾಗಾದರೆ ಯುವ ಮತದಾರರ ಮನಸ್ಸು ಯಾರ ಕಡೆ ವಾಲ್ತಾ ಇದೆ? ಹೊಸ ಮತಗಳು ಕಳೆದ ಬಾರಿ ಸೋಲುಂಡವರಿಗೆ ಯುವ ಮತಗಳು ಬಿದ್ದರೆ, ಅಂದರೆ ಈ ಬಾರಿ ಹೊಸದಾಗಿ ಸೇರ್ಪಡೆ ಆಗ್ತಾ ಇರುವಂಥ ವೋಟರ್ಸ್ ಲಿಸ್ಟ್ಗೆ ಸೇರ್ತಾ ಇರುವಂಥ ಮತದಾರರು ಯಾರನ್ನು ಆಯ್ಕೆ ಮಾಡ್ತಾರೆ ಅನ್ನೋದು ತುಂಬಾ ಕೌಂಟ್ ಆಗುತ್ತೆ. ಹೀಗಾಗಿ ಗೆಲ್ಲಿಸೋದು ಸೋಲಿಸೋದು ಈ ಯುವಕರಲ್ಲಿದೆ ಅಂತ ಖಂಡಿತವಾಗ್ಲೂ ಹೇಳಬಹುದಾಗಿದೆ. ರಾಷ್ಟ್ರ ರಾಜ್ಯ ನಾಯಕರ ನಿದ್ದೆಗೆಡಿಸಿದೆ ಈ ಯುವ ಮತಗಳ ಬೇಟೆ. ಹಾಗಾದ್ರೆ ಯುವಕರನ್ನ ಯಾವ ರೀತಿ ಸೆಳಿಬೇಕು, ಯುವ ಮತಗಳ ಬೇಟೆ ಆಡೋದಾದ್ರೆ ಹೆಂಗೆ ಅನ್ನೋದನ್ನ ತಲೆ ಕೆಡಿಸ್ಕೊಳ್ಬೇಕಾಗಿದೆ ಇವತ್ತಿನ ನಮ್ಮ ನಾಯಕರುಗಳು. ಯಾಕಂತ ಹೇಳಿದ್ರೆ, ಮುಂಬರುವ ಲೋಕಸಭಾ ಚುನಾವಣಾ ದೃಷ್ಟಿಯಿಂದ ಒಂದು ಕಡೆ ಭಾರತೀಯ ಜನತಾ ಪಕ್ಷವನ್ನ ದೂರ ಇಡಬೇಕು ಅಂತ ಹೇಳಿ ಮಹಾಘಟಬಂಧನ್ ರೆಡಿ ಆಗಿದೆ. ಇನ್ನು ಆ ಮಹಾಘಟಬಂಧನ್ ಈಗ ಸದ್ಯಕ್ಕೆ ಯಾವ ಸ್ಟೇಟಸ್ನಲ್ಲಿದೆ, ಅದು ಎಷ್ಟು ಆಕ್ಟಿವ್ ಆಗಿದೆ,
ಮತ್ತು ಅದರಲ್ಲಿ ಎಷ್ಟು ಒಗ್ಗಟ್ಟಿದೆ ಅನ್ನೋ ಲೆಕ್ಕಾಚಾರ ರಾಜಕೀಯ ನಾಯಕರು ಮಾಡ್ತಾ ಇದ್ದಾರೆ. ಇನ್ನು ಭಾರತೀಯ ಜನತಾ ಪಕ್ಷದ ಹೊರತುಪಡಿಸಿ ಬೇರೆ ಎಲ್ಲರೂ ಕೂಡ ಹೌದ್ರಿ ಈ ಬಾರಿ ನಾನ್ ಬಿಜೆಪಿ ಗೌರ್ಮೆಂಟ್ ಫಾರ್ಮ್ ಮಾಡುತ್ತೆ ಅನ್ನೋ ಮಾತುಗಳನ್ನು ಹೇಳ್ತಾ ಇದ್ದಾರಲ್ಲ ಮಹಾಗಠಬಂಧನ್ ಅವರು, ನಿಜಕ್ಕೂ ಅದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅಂದ್ರೆ ಯುವ ಮತದಾರರ ಮನಸ್ಸನ್ನ ಸೆಳೆಯುವ ನಿಟ್ಟಿನಲ್ಲಿ ಯಾವ ರೀತಿ ಕೆಲಸ ಮಾಡ್ತಾರೆ, ಯಾವ ರೀತಿ ತಂತ್ರಗಳನ್ನ ಹೇಳುತ್ತಾರೆ, ಯಾವ ರೀತಿ ಆದಂತ ರೂಪುರೇಷೆಗಳನ್ನ ಹಾಕ್ತಾರೆ ಅನ್ನೋದು ಈಗ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತ ಫ್ಯಾಕ್ಟರ್ ಆಗಿದೆ. ಮತ್ತು ದೇಶ ಅಂತ ಬಂದಾಗ ಕಳೆದ ವಿಧಾನಸಭಾ ಚುನಾವಣೆಯನ್ನು ಕೂಡ ನೀವು ಗಮನಿಸಿದ್ರಿ, ಇತ್ತೀಚೆಗೆ ನಡೆದಂತಹ ಚುನಾವಣೆ ಅಂದ್ರೆ ದೇಶದ ಚುನಾವಣೆ ಅಂತ ಬಂದ್ರೆ ಪಾರ್ಲಿಮೆಂಟ್ ಚುನಾವಣೆ ಅಂತ ಬಂದಾಗ ಅಲ್ಲಿ ಮಾನದಂಡವಾಗುವಂತಹ ಲಕ್ಷಣಗಳೇ ಬೇರೆ, ಅಲ್ಲಿ ಯಾರ್ಡ್ ಸ್ಟಿಕ್ಕೇ ಬೇರೆ ಆಗಿರುತ್ತೆ, ಕ್ರೈಟೀರಿಯಾನೇ ಬೇರೆ ಆಗಿರುತ್ತೆ. ದೇಶವನ್ನು ಆಳುವವರು ಎಂಥ ನಾಯಕರು ರೀ ನಮಗೆ ಬೇಕು? ಅಫ್ಕೋರ್ಸ್ ಈಗಿರುವಂತಹ ಬೆರಳೆಣಿಕೆ ನಾಯಕರುಗಳಲ್ಲಿ ಪ್ರಧಾನಿ ಹುದ್ದೆಗೆ ರೇಸ್ ಇರುವಾಗ ಯಾರನ್ನು ಆಯ್ಕೆ ಮಾಡ್ಕೊಳ್ಬೇಕು? ಸದ್ಯದ ಪ್ರಧಾನಿಯನ್ನೇ ಮತ್ತೊಮ್ಮೆ ಆಯ್ಕೆ ಮಾಡ್ಕೊಳ್ಬೇಕಾ ಬೇಡವಾ, ಅಥವಾ ಬೇರೆ ಹೊಸ ನಾಯಕನನ್ನ ನಾವು ಆಯ್ಕೆ ಮಾಡಬೇಕಾ? ಇಂತಹ ಎಲ್ಲ ಲೆಕ್ಕಾಚಾರಗಳು ಯುವಕರ ಮನಸ್ಸಿನಲ್ಲಿ ಹರಿತಾ ಇರ್ತವೆ. ಮತ್ತು ಯುವ ಮತದಾರರನ್ನ ಸೆಳೀಲಿಕ್ಕೆ ಯಾವ ರೀತಿ ಪ್ಲಾನ್ ಮಾಡಬಹುದು ಅನ್ನೋದನ್ನು ಕೂಡ ಮುಂದಿನ ಹಂತದಲ್ಲಿ ನಾವು ಗಮನಿಸಬಹುದು. ಎಸ್, ಇದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೊಂದು ಈಗ ಬಿಗ್ ಬ್ರೇಕಿಂಗ್ ನ್ಯೂಸ್ ಮತಗಳ ಲೆಕ್ಕಾಚಾರಕ್ಕೆ ಸಂಬಂಧಪಟ್ಟಂಗೆ ನಾವು ನೋಡೋದಾದ್ರೆ 2014ರಲ್ಲಿ ಎಷ್ಟಿತ್ತು ಒಟ್ಟು ಮತದಾರರು? 81.45 ಕೋಟಿ ಮತದಾರರು 2014ರಲ್ಲಿ ಇದ್ದಂಥ ಮತಗಳ ಸಂಖ್ಯೆ. ಒಟ್ಟು ಮತದಾರರು 89.88 ಕೋಟಿ ಮತದಾರರು. ಈಗ ಹೊಸ ಮತದಾರರು ಎಷ್ಟು ಅಂತ ನೋಡೋದಾದ್ರೆ, ಅಂದ್ರೆ ಈಗ ಹೊಸ ವೋಟರ್ಸ್ ಲಿಸ್ಟ್ಗೆ ಸೇರ್ಪಡೆ ಆಗ್ತಾ ಇರೋರ ಸಂಖ್ಯೆ ನೋಡಿದ್ರೆ 8.1 ಕೋಟಿ ಅಂದಾಜು ಮತದಾರರ ಸಂಖ್ಯೆ. ಹೀಗಾಗಿ ಇದು ತಲೆ ಕೆಡಿಸ್ತಾ ಇದೆ, ಇದು ತಲೆನೋವಿನ ವಿಚಾರ ಆಗಿದೆ. ತಲೆನೋವು ಅಂತಲೂ ಅನ್ಕೊಳ್ಬಹುದು, ಅಥವಾ ಆ ನೋವಿಗೆ ಶಮನ ಅಂತ ಕೂಡ ಅನ್ಕೊಳ್ಬಹುದು. ಯುವ ಮತದಾರರನ್ನ ಸೆಳೆದ್ರೆ ತಲೆನೋವಿಗೆ ವಾಸಿಯಾದ ಹಾಗೆ, ಮುಲಾಮ್ ಸಿಕ್ಕ ಹಾಗೆ, ಔಷಧಿ ಸಿಕ್ಕ ಹಾಗೆ. ಆದರೆ ಇದಕ್ಕೆ ಔಷಧಿ ಸಿಗ್ಲಿಲ್ಲ ಹೋದ್ರೆ ತಲೆನೋವು ಜಾಸ್ತಿ ಆದಾಗೆ ಮೈಗ್ರೇನ್ ಶುರುವಾಗತ್ತಾ ನಮ್ಮ ನಾಯಕರಿಗೆ ಅಂತ ನೋಡ್ಬೇಕಾಗಿದೆ. ಯಾಕಂತ ಹೇಳಿದ್ರೆ ಒಂದು ಲೆಕ್ಕಾಚಾರದಲ್ಲಿ ಬಂದಿರ್ತಾರೆ, ಕೆಲವೊಬ್ರಿಗೆ ಯಾವ ರೀತಿ ಮನಸ್ಥಿತಿ ಇರುತ್ತೆ ಹೌದ್ರೆ ಆ ಪಕ್ಷದಲ್ಲಿ ಯಾರೇ ನಿಂತರೂ ನಾವು ಅವ್ರಿಗೆ ಹಾಕೋದು ಅನ್ನುವ ಒಂದು ಮನಸ್ಥಿತಿಯನ್ನ ಕೆಲವೊಬ್ರು ಹೊಂದಿರ್ತಾರೆ. ಆದ್ರೆ ಯುವ ಮನಸ್ಸುಗಳು ಯಾವ ರೀತಿ ಲೆಕ್ಕಾಚಾರ ಹಾಕ್ತವೆ? ಯಾರು ನಿಂತರೂ ಹಾಕ್ಬಿಡ್ತಾರ, ಅಥವಾ ಅವ್ರಿಗೆ ಬೇಕಾದಂತಹ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳುವ ನಿಟ್ಟಿನಲ್ಲಿ ದೇಶದ ಅಭಿವೃದ್ಧಿಯ ದೃಷ್ಟಿಯಲ್ಲಿ ಅಥವಾ ಅವರ ಉದ್ಯೋಗ ವಿಚಾರಕ್ಕೆ ಸಂಬಂಧಪಟ್ಟ ಆಗಿರ್ಬೋದು, ಈ ಎಲ್ಲ ವಿಚಾರಗಳನ್ನು ಯುವಕರು ಸಹಜವಾಗಿ ಪರಿಗಣನೆ ಮಾಡ್ತಾರೆ. ಅಂಥ ವಿಚಾರಕ್ಕೆ ಬಂದಾಗ ನಿಜಕ್ಕೂ ಯಾವ ರೀತಿಯಾದಂಥ ಪೈಪೋಟಿ ಮುಂದೆ ಎದುರಾಗಬಹುದು, ಯುವಕರು ಎಲ್ಲ ಯುವಕರ ಮನಸ್ಥಿತಿ ಒಂದೇ ಇರುತ್ತೆ ಅಂತ ಹೇಳಕ್ಕಾಗುತ್ತಾ ಅನ್ನೋದನ್ನು ಕೂಡ ನೋಡ್ಬೋದು. ಆದರೆ ಒಂದು ಟ್ರೆಂಡ್ನ ನಾವು ಅನಲೈಸ್ ಮಾಡಬೇಕಾಗತ್ತೆ, ಯಾವ ರೀತಿಯಾದಂಥ ಯಂಗ್ ಟ್ರೆಂಡ್ ಯಾರ ಪರವಾಗಿದೆ ಅನ್ನೋದನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಹೋದರೆ ಒಂದಿಷ್ಟು ಸೊಲ್ಯೂಷನ್ ಸಿಗಬಹುದು. ಹೀಗಾಗಿ ನಾಯಕರು ಯಾವ ರೀತಿಯಾದಂಥ ಚಿಂತನೆ ಮಾಡ್ತಾರೆ ಅನ್ನೋದನ್ನು ನೋಡೋಣ. ಎಸ್, ಅಫ್ಕೋರ್ಸ್ ಈಗ ಮುಂದಿನ ಬ್ರೇಕಿಂಗ್ ನ್ಯೂಸ್ ನೋಡೋಣ. ಹಾಗಾದರೆ ಯಾರ ಪಾಲಾಗತ್ತೆ ಯುವ ಮತ? ಯಾವ ಪಕ್ಷಕ್ಕೆ ವರದಾನವಾಗಲಿದೆ ಯುವ ಪಡೆ ಮತ? ಪ್ರಧಾನಿ ಮೋದಿ ಮಾಡ್ತಾರ ಯುವ ಸಮುದಾಯಕ್ಕೆ ಮೋಡಿ? ಯುವ ನಾಯಕ ರಾಹುಲ್ಗೆ ಸಿಗುತ್ತಾ ಹೊಸ ವೋಟರ್ಸ್ ಮನ್ನಣೆ? ಮೋದಿ ಮತ್ತು ರಾಹುಲ್ ಇಬ್ಬರಲ್ಲಿ ಯಾರ ಪರ ಯುವ ಮತದಾರರ ಮನಸ್ಸು ಇದೆ? ಎಸ್ ವೀಕ್ಷಕರೇ, ಯಾರ ಮೇಲೆ ಪ್ರೇಮ ಅಂದ್ರೆ ಒಂದು ಮಾತು ನೆನಪಿಗೆ ಬರಬಹುದು ನಿಮ್ಗೆ, ಕೆಳಗೆ ನೀರಿನಲ್ಲಿ ನೈದಿಲೆ ಬಾನಲ್ಲಿ ಚಂದಿರ ಮೇಲೆ, ಯಾರಿಗೆ ಯಾರಲ್ಲಿ ಪ್ರೇಮವೋ ಮನವು ನಿಲ್ಲುವುದಲ್ಲಿ ಅನ್ನೋ ಮಾತುಗಳನ್ನ ಜ್ಞಾಪಿಸ್ಕೊಳ್ಬಹುದು ಅಂತ ಅನ್ಸುತ್ತೆ. ಈಗ ಒಟ್ಟು ಪುರುಷ ಮತದಾರರು 46.5 ಕೋಟಿ ಇದ್ದಾರೆ. ಈ ಪುರುಷ ಮತದಾರರು ನಿಜಕ್ಕೂ ಯಾರಿಗೆ ವೋಟ್ ಹಾಕ್ತಾರೆ? ಯಾಕಂತ ಹೇಳಿದ್ರೆ ಪುರುಷ ಮತದಾರರ ಮನಸ್ಥಿತಿ ಯಾವ ರೀತಿ ಇದೆ ಸದ್ಯಕ್ಕೆ, ಈ ಹೊಸ ಯುವಕರ ಒಂದು ಹೊಸ ಸಂಚಲನ ಯಾವ ಕಡೆ ಇರುತ್ತೆ, ಅಥವಾ ಯಾವ ರೀತಿ ಸಂಚಲನ ಉಂಟು ಮಾಡ್ತಾರೆ, ಯುವಕರಿಗೆ ಏನು ಇಷ್ಟ ಆಗುತ್ತೆ ಏನು ಇಷ್ಟ ಆಗಲ್ಲ, ಎಲ್ಲ ವಿಚಾರಗಳನ್ನು ಕಲೆ ಹಾಕಬೇಕಾದಂಥ ಒಂದು ಪ್ರಸಂಗ ಎಲ್ಲ ರಾಜಕೀಯ ನಾಯಕರಿಗೂ ಬಂದೊದಗಿದೆ. ಇನ್ನೊಂದು ಮಾತಿದೆ ರೀ, ಯಾವ ಮತದಾರರು ಬಂದ್ರೇನ್ರಿ, ನಾವು ಅಭಿವೃದ್ಧಿ ಮಾಡಿದ್ದೇವೆ, ಅದರಲ್ಲಿ ಯಾಕೆ ನಮಗೆ ಭಯ ಅನ್ನುವ ಮಾತನ್ನು ಯಾರಾದರೂ ತಳಿತಾರ ನೋಡೋಣ. ಹಾಗೆಯೇ ಮಹಿಳಾ ಮತದಾರರ ಸಂಖ್ಯೆ ನೋಡಿದರೆ 43.2. ಇನ್ನು ತೃತೀಯ ಲಿಂಗಿ ಮತದಾರನ ನೋಡಿದರೆ 33,109 ಲಕ್ಷ. ಎಸ್ ವೀಕ್ಷಕರೇ, ಇಷ್ಟೆಲ್ಲ ಅಂದರೆ ಈ ಮತದಾರರ ಸಂಖ್ಯೆ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ? ಇಲ್ಲಿ ಎಲ್ಲರ ಮನಸ್ಸಿನ ಒಂದೇ ರೀತಿ ಇರುತ್ತಾ? ಪುರುಷರು ಒಂದಿಷ್ಟು ಸಂಖ್ಯೆ ಇದ್ದಾರೆ, ಮಹಿಳೆಯರು ಒಂದಿಷ್ಟು ಸಂಖ್ಯೆ ಇದ್ದಾರೆ, ತೃತೀಯ ಲಿಂಗಗಳು ಇಷ್ಟು ಜನ ಇದ್ದಾರೆ, ಎಲ್ಲರೂ ಕೂಡ ಒಂದೇ ರೀತಿಯಾದಂಥ ಮನ್ನಣೆಗೆ ಬರ್ತಾರೆ. ಆದರೆ ಮೆಜಾರಿಟಿ, ಇದರ ಮೆಜಾರಿಟಿಯನ್ನು ಗಮನಿಸಿದಾಗ ಯಾವ ರೀತಿ ಇರುತ್ತೆ? ಹಾಗಾದರೆ ಎಸ್, ಯಾರ ಪಾಲಾಗುತ್ತೆ ಯುವ ಮತ? ಯಾವ ಪಕ್ಷಕ್ಕೆ ವರದಾನವಾಗಲಿದೆ ಯುವ ಪಡೆ ಮತ ಅನ್ನೋದನ್ನು ನಾವು ಗಮನಿಸಬೇಕಾಗಿದೆ. ಈಗ ಅದನ್ನೇ ನಾನು ರ್ಯಾಪ್ ಅಪ್ ಮಾಡ್ತಾ ಇದ್ದೆ.
ಯಾರು ಒಬ್ಬೊಬ್ಬರ ಮನಸ್ಥಿತಿ ಒಂದೊಂದು ಇರುತ್ತೆ ಅಂತ ನಾನು ಹೇಳ್ತಾ ಇದ್ದೆ. ಹಾಗಾಗಿ ಹೌದ್ರಿ, ನಮ್ಮ ಎಜುಕೇಷನ್ಗೆ ಪೂರಕವಾದಂತೆ ಯಾರು ಕೆಲಸ ಮಾಡಿದ್ದಾರೆ, ನಮ್ಮ ಹೆಲ್ತ್ಗೆ ಸಂಬಂಧಪಟ್ಟ ಹಾಗೆ, ನಮ್ಮ ಆರ್ಥಿಕ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾರು ಯಾವ ರೀತಿಯಾದಂಥ ಕೆಲಸ ಮಾಡಿದ್ದಾರೆ. ಈಗ ಪ್ರಧಾನಿ ಮೋದಿ ಅವರು 2014 ಯಾವ ರೀತಿ ಮಾತುಗಳನ್ನು ಕೊಟ್ಟಿದ್ರು, ಎಲ್ಲ ಮಾತುಗಳನ್ನು ಪೂರೈಸಿದ್ದಾರಾ, ಭರವಸೆಗಳನ್ನು ಈಡೇರಿಸಿದ್ದಾರಾ, ಈ ಎಲ್ಲ ವಿಚಾರಗಳು ಖಂಡಿತವಾಗಲೂ ಲೆಕ್ಕಾಚಾರದಲ್ಲಿ ಬಂದೇ ಬರುತ್ತವೆ. ಇನ್ನು ಬೇರೆಯವರು ಬಂದು ಏನು ಮಾಡ್ತಾರೆ, ಈಗ ಹೊಸ ಪ್ರಣಾಳಿಕೆಗಳನ್ನು ಯಾವ ರೀತಿ ಶುರು ಮಾಡ್ತಾರೆ ಅಥವಾ ಹೊಸ ಭರವಸೆಗಳನ್ನ ಏನು ಕೊಡ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಸದ್ಯಕ್ಕೇನ್ರಿ, ವಾಟ್ ಇಸ್ ದ ಸ್ಟೇಟಸ್, ಏನು ಸ್ಟೇಟಸ್ ಏನಿದೆ, ಯುವ ನಾಯಕ ರಾಹುಲ್ ಗಾಂಧಿಗೆ ಹೊಸ ವೋಟರ್ಸ್ ಮನ್ನಣೆ ಸಿಗುತ್ತಾ ಅಂತ ನೋಡೋಣ. ಯಾಕೆ ಅಂತ ಹೇಳಿದ್ರೆ, ಈಗಾಗಲೇ AICC ಅಧ್ಯಕ್ಷರಾದ ಮೇಲೆ ಅವರು ಎದುರಿಸ್ತಾ ಇರುವಂಥ ಒಂದು ಪ್ರಥಮ ಪಾರ್ಲಿಮೆಂಟ್ ಎಲೆಕ್ಷನ್ ಇದಾಗಿದೆ. ಅವರ ಕ್ಷೇತ್ರದಲ್ಲಿ ಮಾತ್ರ ಅವರು ಜಯವನ್ನು ಸಾಧಿಸ್ಲಿಕ್ಕೆ ನೋಡ್ತಾರಾ ಅಥವಾ ಬೇರೆ ಎಲ್ಲ ಕಡೆ ಅವರಿಗೆ ಯಾವ ರೀತಿ ಸಪೋರ್ಟ್ ಸಿಗುತ್ತೆ, ಬೇರೆ ರಾಜ್ಯಗಳಲ್ಲಿ ಕಾಂಗ್ರೆಸ್ ಯಾವ ರೀತಿ ಜೈಕಾರದ ಘೋಷಣೆನ ಕೂಗುತ್ತೆ, ಮೋದಿ ಮತ್ತು ರಾಹುಲ್ ಇಬ್ಬರಲ್ಲಿ ಯಾರ ಪರ ಯುವ ಮತದಾರರ ಮನಸ್ಸು ಹೋಲ್ತಾ ಇದೆ, ಮತ್ತು ಸದ್ಯದ ಅಟ್ ಪ್ರೆಸೆಂಟ್ ಸ್ಟೇಟಸ್ ನೋಡಿದಾಗ ಗಡಿಯಲ್ಲಿ ಆಗ್ತಾ ಇರುವಂಥ ಯುದ್ಧದ ಒಂದು ಪರಿಣಾಮ, ಯುದ್ಧ ಅನ್ನೋದಕ್ಕಿಂತ ಹೆಚ್ಚಾಗಿ ಹಿಂಸಾಚಾರ, ಪಾಕಿಸ್ತಾನ ತೆಗೆಯುವಂಥ ಖ್ಯಾತೆಗೆ ಚೆನ್ನಾಗಿ ಉತ್ತರ ಕೊಡ್ತಾ ಇದ್ದಾರೆ ನಮ್ಮ ಸೈನಿಕರು ಕೇಂದ್ರ ಸರ್ಕಾರದ ಮೂಲಕ, ಹೀಗೆ ಎಲ್ಲ ವಿಚಾರಗಳು ಗರಿಗೆದರ್ತಾ ಇದ್ದಾವೆ. ಒಟ್ಟಿನಲ್ಲಿ ಓವರ್ಆಲ್ ನೀವು ನೋಡ್ತಾ ಇದ್ರೆ ಈ ಬಾರಿ ಮತದಾರರ ಸಂಖ್ಯೆ ಜಾಸ್ತಿ, ಅಫ್ಕೋರ್ಸ್ ಪ್ರತಿ ಬಾರಿನೂ ಮತದಾರರ ಸಂಖ್ಯೆ ಜಾಸ್ತಿ ಆಗುತ್ತೆ, ಆದರೆ 8.1 crore ಮತದಾರರು, ಯುವ ಮತದಾರರು ಸೇರ್ಪಡೆ ಆಗ್ತಾ ಇದ್ದಾರೆ. ಹೀಗಾಗಿ ಇದು ತುಂಬ ನಿರ್ಣಾಯಕವಾಗ್ತಾ ಇದೆ, ಡಿಸೈಡಿಂಗ್ ಫ್ಯಾಕ್ಟರ್ ಆಗ್ತಾ ಇದೆ. ಆ ಡಿಸೈಡಿಂಗ್ ಫ್ಯಾಕ್ಟರ್ನ ಯಾವ ರೀತಿ ಗಣನೆಗೆ ತೆಗೆದುಕೊಳ್ತಾರೆ ನಮ್ಮ ನಾಯಕರು ಅನ್ನೋದನ್ನು ನಾವು ಗಮನಿಸೋಣ. ಆ ಕುತೂಹಲ ನಿಮಗೆ ಹಾಗೆ ಇರಲಿ. ಮುಂಬರುವ ಲೋಕಸಭಾ ಚುನಾವಣಾ ಒಟ್ಟಿನಲ್ಲಿ ರಣಕಣ ರಂಗೇರಿದೆ ಅನ್ನೋದು ಈ ಮೂಲಕ ಗೊತ್ತಾಗ್ತಾ ಇದೆ. ಇದಾಗಿತ್ತು ಈ ಹೊತ್ತಿನ ಪ್ರಮುಖ ಅಪ್ಡೇಟ್ಸ್. ನಾನು ನಿಮ್ಮ ರಾಘವ ಸೂರ್ಯ, ಈಗ ಸ್ಪೀಡ್ ನ್ಯೂಸ್ ನಿಮ್ಮ ಮುಂದೆ.